ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಪ್ರತಿ ವರ್ಷದಂತೆ ಈ ವರ್ಷವೂ ನಟಿ ತಾರಾ ತಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿಯನ್ನ ಪ್ರತಿಷ್ಠಾಪಿಸಿ ವಿಶೇಷ ರೀತಿಯಲ್ಲಿ ಅಲಂಕಾರ ಮಾಡಿ ಪೂಜಿಸಿದ್ರು. ಪೂಜೆಯಲ್ಲಿ ಭಾಗವಹಿಸಿದ್ದ ಮಹಿಳೆಯರಿಗೆ ಬಾಗಿನದ ಜೊತೆಗೆ ಹೂವಿನ ಗಿಡ ನೀಡಿದ್ರು. ಇವತ್ತು ವರಮಹಾಲಕ್ಷ್ಮಿ ಹಬ್ಬ, ನಿಮ್ಮೆಲ್ಲರೂ ಮನೆಯಲ್ಲೂ ವರಮಹಾಲಕ್ಷ್ಮಿ ಹಬ್ಬ ತುಂಬಾ ಗ್ರ್ಯಾಂಡ್ ಆಗಿ ನಡೀತಿರುತ್ತೆ ಅಂತ ಗೊತ್ತು. ಹಾಗೆ ಅಷ್ಟೇ ಗ್ರ್ಯಾಂಡ್ ಆಗಿ ನಮ್ಮ ಸ್ಯಾಂಡಲ್ವುಡ್ ಸೆಲೆಬ್ರಿಟಿ ನಟಿ ತಾರಾ ಅನುರಾಧ ಅವರ ಮನೆಯಲ್ಲೂ ಕೂಡ ಅದ್ದೂರಿಯಾಗಿ ವರಮಹಾಲಕ್ಷ್ಮಿ ಹಬ್ಬ ನಡೀತಿದೆ. ಸೊ ಹಬ್ಬದ ಸಂಭ್ರಮ ಜೋರಾಗಿದೆ, ಅವ್ರನ್ನ ಮಾತಾಡ್ಸೋಣ. ಮೊದಲನೇದಾಗಿ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ನಿಮಗೂ ಅಷ್ಟೇ ವೀಕ್ಷಕರೇ, ನಿಮಗೆಲ್ಲರಿಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಪ್ರತಿ ವರ್ಷ ನಿಮ್ಮ ಮನೆಯಲ್ಲಿ ಗ್ರ್ಯಾಂಡ್ ಆಗಿ ಹಬ್ಬ ನಡೆಯುತ್ತೆ, ಬಟ್ ಈ ಸಲ ಇನ್ನೂ ಗ್ರ್ಯಾಂಡ್ ಆಗಿ ಅಂತ ಅನ್ನಿಸ್ತಾ ಇದೆ. ಆಲ್ರೆಡಿ ಗೊತ್ತಿರೋ ಹಾಗೆ ವೇಣು ಸರ್ ಫ್ರೆಂಡ್ಸ್ ಜೊತೆ ಸೇರಿ ತುಂಬ ಅದ್ದೂರಿಯಾಗಿ ಗ್ರ್ಯಾಂಡ್ ಆಗಿ ಅರೇಂಜ್ ಮಾಡಿದರೆ ಒಂಥರ ಸಿನಿಮಾ ಸೆಟ್ ನೋಡ್ದಂಗೆ ಆಗ್ತಾ ಇದೆ. ಸೊ ಈ ಹಬ್ಬದ ವಿಶೇಷದ ಬಗ್ಗೆ. ವರಮಹಾಲಕ್ಷ್ಮಿ ಹಬ್ಬ ನಮ್ಮನೇಲಿ ಯಾವತ್ತೂ ವಿಶೇಷನೇ. ಯಾವುದೇ ಹಬ್ಬ ನಮ್ಮನೇಲಿ ಶಾಸ್ತ್ರೋತವಾಗಿ ಮತ್ತು ಭಕ್ತಿಯಿಂದ ಮಾಡ್ತೇವೆ. ಅದರಿಂದ ಆಮೇಲೆ ಖರ್ಚಿನಲ್ಲಿ ನಿಗಾ ಇಟ್ಟು ಮಾಡ್ತೇವೆ. ಅಂದರೆ ತುಂಬ ಆಡಂಬರವಾಗಿ ಮಾಡದೇ ಇದ್ದರೂ ಕೂಡ ಅದರಲ್ಲಿ ಶಾಸ್ತ್ರ ಇರಬೇಕು ಮತ್ತು ಅಲಂಕಾರ ಚೆನ್ನಾಗಿರಬೇಕು. ನನಗೆ ಸ್ವಲ್ಪ ಅಲಂಕಾರ ಇಷ್ಟ, ಅಲಂಕಾರ ಮಾಡಲಿಕ್ಕೆ ಇಷ್ಟ ನಾನು ಮಾಡ್ಕೊಳ್ಳೋಕ್ಕಿಂತ. ಅದರಿಂದ ನಾನು ಪ್ರತಿ ವರ್ಷ ನನಗೆ ವರಮಹಾಲಕ್ಷ್ಮಿ ಹಬ್ಬ ವಿಶೇಷವಾಗೇ ಇರುತ್ತೆ. ಏನು ಸರ್ ಹಾಕಿರುವಂಥ ಸೆಟ್ ಬಗ್ಗೆ ಹೇಳಿ, ಎಷ್ಟು ಚೆನ್ನಾಗಿದೆ ಅಂತ. ಆ್ಯಕ್ಚುಲಿ ಅವರ ಸ್ನೇಹಿತರು ಪ್ರಭು ಅಲ್ಲ, ಮಧು ಮತ್ತು ನಮ್ಮ ಅಭಿರಾಮ್ ಮತ್ತು ಅವ್ರ ಬ್ರದರ್ ಮತ್ತು ಅವ್ರ ಮನೆಯವರು ಮತ್ತು ವೇಣು ಇವರೆಲ್ಲರೂ ಸೇರಿಕೊಂಡು ನಿನ್ನೆಯಿಂದ ಭಾಳ ಸರ್ಕಸ್ ಮಾಡಿದ್ದಾರೆ ನಮ್ಮ ಮನೆಯಲ್ಲಿ. ಇವತ್ತು ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತಂದರೆ, ಆಮೇಲೆ ಸಾಂಕೇತಿಕವಾಗಿ ಕಮಲದ ಹೂವನ್ನು ಹರಳಿಸಿದ್ದಾರೆ. ಅದು ಭಾರತದಲ್ಲೂ ಅಷ್ಟೇ ರಾಜ್ಯದಲ್ಲೂ ಅಷ್ಟೇ. ಒಂದು ಸಣ್ಣ ಒಂದು ಬೇಜಾರು ಅಂತಂದರೆ, ಈ ಸಾರಿ ಕರ್ನಾಟಕದ ಅನೇಕ ಭಾಗದಲ್ಲಿ ಜಲಪ್ರವಾಹದಿಂದ ನೆರೆ ಸಂತ್ರಸ್ತರಿಗೆ ಇದಾಗಿದೆ. ಅದರಿಂದ ದೇವಿ ಅವರಿಗೆ ಅನುಗ್ರಹ ಮಾಡಲಿ, ಒಳ್ಳೇದು ಮಾಡಲಿ, ಬಹಳ ಬೇಗ ಅದರಿಂದ ಹೊರಗಡೆ ಬಂದು ಹಬ್ಬವನ್ನು ಆಚರಣೆ ಮಾಡುವಂಥದ್ದಾಗಲಿ ಅಂತ ಕೂಡ ದೇವಿಯಲ್ಲಿ ಪ್ರಾರ್ಥಿಸ್ತೀವಿ. ಹಬ್ಬ ಈ ವರ್ಷದ ಹಬ್ಬ ಎಷ್ಟು ವಿಶೇಷವಾಗಿದೆ ಸಿನಿಮಾ ವಿಷಯವಾಗಿ ಮತ್ತು ರಾಜಕೀಯವಾಗಿ? ಡೆಫಿನೆಟ್ ಆಗಿ ನನಗೆ ಲಾಸ್ಟ್ 20 days back ಆಮೇಲೆ 25 days back ನಂದು ಎರಡು ಸಿನಿಮಾಗಳು ಒಟ್ಟಿಗೆ ರಿಲೀಸ್ ಆದವು. ಎರಡೂ ಸಿನಿಮಾಗಳಲ್ಲಿ ಒಳ್ಳೆಯ ಹೆಸರುಗಳನ್ನು ತಂದುಕೊಡ್ತು. ಆ ಚಿತ್ರದ ನಿರ್ಮಾಪಕ ನಿರ್ದೇಶಕರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತಾನೆ. ಮತ್ತು ಬಹಳ ವಿಶೇಷವಾಗಿ ಈ ವರ್ಷ ಯಾಕಂತಂದರೆ, ನನ್ನ ಮಗನಿಗೆ 6 ವರ್ಷ, ನಮ್ಮ ಮನೆಯಲ್ಲಿ ಬೇರೆ ಬೇರೆ ಸಂತಸಗಳು ಕೂಡಿವೆ, ಮತ್ತು ದೇಶದಲ್ಲಿ ಕೂಡ ಇದು ಅಖಂಡ ಭಾರತವಾಯಿತು. ಈ ಸಾರಿ ಅಖಂಡ ಭಾರತವಾಗಿದೆ. ಕೆಲವೊಂದು ವಿಷಯಗಳು ಬೇಜಾರು ಇದ್ದರೂ ಕೂಡ ಅದನ್ನೆಲ್ಲ ಮೆಟ್ಟಿ ನಿಂತು ಒಳ್ಳೆಯದನ್ನೇ ಆಚರಣೆ ಮಾಡೋಣ ಅಂತೇಳಿ ಇವತ್ತು ಆಚರಣೆ ಮಾಡ್ತೀವಿ. ಸೊ ಈ ವರ್ಷದ ಮುಂದಿನ ಬೇಡಿಕೆಗಳು ಏನೆಲ್ಲ ಇದೆ, ಏನೆಲ್ಲ ಕೇಳ್ಕೊಂಡ್ರಿ? ನನ್ನದು ಭಾಳ ದೊಡ್ಡ ಲಿಸ್ಟೇ ಇರುತ್ತೆ, ಅದು ನೀವು ಕೇಳಿದ್ರೆ ಮುಂದಿನ ವರ್ಷ ತನಕ ಇರುತ್ತೆ. ಒಂದು ಎರಡು ಅಂತಲ್ಲ, ಇಟ್ ಇಸ್ ಟೋಟಲಿ ಎ ಲಿಸ್ಟ್. ಸೊ ಭಗವಂತ ಎಲ್ಲನೂ ಹಾರೈಸ್ತಾನೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಜೊತೆಗೆ ಸಾಕಷ್ಟು ಜನನ ಇನ್ವೈಟ್ ಮಾಡಿದ್ರಿ, ಕುಟುಂಬದವರು, ಜೊತೆಗೆ ಆನಂದ್ ಗುರುಜಿ ಅವರು ಬಂದಿದ್ರು, ಪ್ರೊಡ್ಯೂಸರು ಉದಯ್ ಮೆಹ್ತಾ ಎಲ್ಲರನ್ನೂ ಸೇರಿಸಿ ಒಂದು ಹಬ್ಬದ ವಾತಾವರಣ ತುಂಬ ಜೋರಾಗಿತ್ತು. ಎಸ್, ಅವರೆಲ್ಲರೂ ಒಂಥರ ನಮ್ಮ ಮನೆಯವರೇ, ಭಾಳ ಹತ್ರದವರು. ಅವರೆಲ್ಲ ಬಂದಿದ್ದು, ನನಗೆ ಆಶೀರ್ವಾದ ಮಾಡಿದ್ದು, ಹೋಗಿದ್ದು ಎಲ್ಲ ನನಗೆ ನಿಜವಾಗ್ಲೂ ಸಂತೋಷ ಕೊಟ್ಟಿದೆ. ವಿಶೇಷವಾಗಿ ಈ ವರ್ಷ ಬಾಗಿನ ಜೊತೆಗೆ ಒಂದು
ಹೂವಿನ ಸಸಿಯನ್ನು ಕೂಡ ಕೊಡ್ತಾ ಇರುವಂಥದ್ದು ಅದ್ರ ಬಗ್ಗೆ. ಪ್ರತಿ ವರ್ಷ ಬೇರೆ ಬೇರೆ ಗಿಫ್ಟ್ಗಳನ್ನು ಕೊಡ್ತಾ ಇದ್ದೆ ನಾನು. ಈ ಸಾರಿ ನನಗೆ ನನ್ನ ಹತ್ತಿರದ ಸ್ನೇಹಿತರವರೆಲ್ಲರೂ, ಯಾಕೆ ನೀವು ಅದನ್ನೆಲ್ಲ ಅದ್ರಲ್ಲಿ ಕೊಡೋ ಬದಲು ಅದನ್ನೆಲ್ಲ ನಾವು ಬೀರುಲಿಟ್ಟು ಬೀಗ ಹಾಕ್ತೀವಿ ಅಥವಾ ಯಾವತ್ತಾದರೂ ಹಬ್ಬದ ದಿನ ತೆಗಿತೀವಿ, ಬೇಡಿ ನಮ್ಮ ಮನೆಯಲ್ಲಿ ಯಾವಾಗಲೂ ಅರಳ್ತಾ ಇರಬೇಕು ಅಂದರೆ ಹೂವಿನ ಗಿಡ ಕೊಡಿ ಅಂತ ಹೇಳಿದರು. ಕರೆಕ್ಟ್ ಅಲ್ವಾ? ಯಾಕೆ ಅಂತೇಳಿ ಇವತ್ತು ಈ ಸಾರಿ ಭತ್ತದ ಒಂದು ಬಾಗಿನದಲ್ಲಿ ಅದು ದೇವಿಯ ಇದ್ರ ಆಶೀರ್ವಾದ ಇರುವಂಥ ಬಟ್ಟೆಯಲ್ಲಿ ಅಲ್ಲಿ ಅದರಲ್ಲಿ ಎಲ್ಲವೂ ಸೇರಿ ಬಳೆಯಿಂದ ಸೇರಿ ಎಲ್ಲವನ್ನು ಕೊಟ್ಟು ಬಾಗಿನ ಕೊಡಬೇಕು ಅಂತೇಳಿ ಕೊಡ್ತಾ ಇದ್ದೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಲಿಸ್ಟ್ ಏನಿದೆ ಅದೆಲ್ಲ ನೆರವೇರಲಿ ನೆಕ್ಸ್ಟ್ ಇಯರ್ಗೆ. ಥ್ಯಾಂಕ್ ಸೋ ಮಚ್. ಥ್ಯಾಂಕ್ ಯು ಅರ್ಚನಾ. ಥ್ಯಾಂಕ್ ಯು ಸೋ ಮಚ್. ಎಸ್, ನೋಡಿದ್ರಲ್ಲ ವರಮಹಾಲಕ್ಷ್ಮಿ ಹಬ್ಬದ ದಿನ ನಟಿ ತಾರಾ ಅನುರಾಧ ಅವರು ಹಬ್ಬದ ಜೊತೆಗೆ ಸಾಕಷ್ಟು ವಿಷಯಗಳನ್ನು ನಮ್ಮ ಜೊತೆ ಶೇರ್ ಮಾಡಿಕೊಂಡ್ರು. ಕ್ಯಾಮ್ರಾ ಪರ್ಸನ್ ಶರಣು ಜೊತೆ ಅರ್ಚನಾ ಶರ್ಮಾ, ಟಿವಿ 5 ಬೆಂಗಳೂರು.